ಇಡೀ ರಾಜ್ಯದ ಜನತೆ ಮೇಲೆ ದ್ವೇಷವನ್ನು ಸಾರಿಸ್ತಾ ಇದೆ. ಆ ದ್ವೇಷ ಏನು ಅಂತ ಹೇಳಿದ್ರೆ, ರಾಜ್ಯದ ಪ್ರತಿಯೊಂದು ವ್ಯಕ್ತಿಗಳಿಗೆ, ವಾಹನವನ್ನು ಉಪಯೋಗಿಸಿಕೊಳ್ಳುವಂಥ ವ್ಯಕ್ತಿಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಸುವಂಥ ಒಂದು ದುಸ್ಸಾಹಸ ಕೆಲಸ ಕಾರ್ಯಗಳನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಡೆಯುವಂಥ ಈ ಪ್ರತಿಭಟನೆ, ಈ ದರವನ್ನು ಹಿಂಪಡೆದುಕೊಡುವಂಥ ತನಕ ಈ ಪ್ರತಿಭಟನೆ ನಿಲ್ಲುವುದಿಲ್ಲ. ಅಲ್ಲ ತನಕ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜನತೆಯೊಂದಿಗೆ ನಿಂತು ಅವರ ಕಷ್ಟಗಳಿಗೆ ಭಾರತೀಯ ಜನತಾ ಪಾರ್ಟಿ ಸ್ಪಂದಿಸಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಕೈಗೆತ್ತಿಕೊಳ್ತಾ ಇದೆ. ರಾಜ್ಯದಲ್ಲಿ ಕಳೆದ 14 ತಿಂಗಳುಗಳಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಂದ ನಂತರ ಯಾವುದೇ ಒಂದು ಅಭಿವೃದ್ಧಿಗೆ 1 ರೂಪಾಯಿ ಬಿಡುಗಡೆ ಆಗಿದೆ ಅಂತ ಹೇಳಿದ್ರೆ ಆಗಿಲ್ಲ. 10 ಹಲವು ಇದ್ದಂಥ ಎಲ್ಲ ಉಪಯೋಗಿ ವಸ್ತುಗಳಿಗೆ ದರವನ್ನು ಏರಿಸಿದ್ದು ನಾವು ಕಾಣ್ತಾ ಇದ್ದೇವೆ. ಹಾಲಿನ ದರವನ್ನು ಏರಿಸಿದ್ರು, ರಿಜಿಸ್ಟ್ರೇಷನ್ ದರವನ್ನು ಏರಿಸಿದ್ರು, ವಾಹನ ರಿಜಿಸ್ಟ್ರೇಷನ್ ದರವನ್ನು ಏರಿಸಿದ್ರು, ಅದೇ ರೀತಿ ಅಬಕಾರಿ ಸುಂಕವನ್ನು ಏರಿಸಿದ್ರು. ಹೀಗೆ ಒಂದಲ್ಲ ಎರಡಲ್ಲ ಹೀಗೆ ಎಲ್ಲ ವಸ್ತುಗಳ ಮೇಲೆ ಎಲ್ಲ ವಿಚಾರದಲ್ಲಿ ದರವನ್ನು ಏರಿಸಿ ಕೊನೆಯದಾಗಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡ ಏರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ 3-3.5 ರೂಪಾಯಿ ದರವನ್ನು ಏರಿಸ್ತಾ ಇದೆ. ಇವತ್ತು ನಿಮಗೆ ಗ್ಯಾರಂಟಿ ಕೊಡಬೇಕು ಅಂತೇಳುವಂಥ ಮಾನಸಿಕತೆ ಮನಸ್ಸು ಇದ್ದಲ್ಲಿ ಜನರಿಗೆ ಹೊರೆಯಾಗಿ ಜನರಿಗೆ ಕಷ್ಟ ಕೊಟ್ಟು ನಿಮ್ಮ ಗ್ಯಾರಂಟಿಯನ್ನು ಕೊಡಬೇಕು, ನೀವು ಆಡಳಿತಕ್ಕೆ ಬರಬೇಕು ಅಂತೇಳಿ ಜನರನ್ನು ಅಪೇಕ್ಷೆ ಪಟ್ಟಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಈ ರೀತಿಯ ಕೆಲಸ ಕಾರ್ಯಗಳು ಇವತ್ತು ಜನರು ಬೇಸತ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಚುನಾವಣೆ ಆದರೆ ರಾಜ್ಯದ ಸರಿಸುಮಾರು 140ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಠೇವಣಿಯನ್ನು ಕಳ್ಕೊಳ್ತದೆ ಅಂತೇಳುವಂಥದ್ದು ಕೂಡ ಇವತ್ತು ಎಲ್ಲರೂ ಮಾತನಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಂವಿಧಾನವನ್ನು ಸಂಪೂರ್ಣವಾಗಿ ಮುಗಿಸಿಬಿಡಬೇಕು ಅಂತೇಳುವ ಚಿಂತನೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಇಡೀ ಜಿಲ್ಲೆಯ ಜನತೆಯ ನ್ಯಾಯಯುತವಾದ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಭಟನೆಗೆ ಅನುಮತಿ ಕೊಡುವಂಥ ತಾಕತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ, ಕಾಂಗ್ರೆಸ್ ಜಿಲ್ಲಾಡಳಿತಕ್ಕಿಲ್ಲ. ಪ್ರತಿಭಟನೆ ಮಾಡಿದರೆ ಎಲ್ಲೋ ಒಂದು ಕಡೆ ನೀವು ಮಾಡಿದಂಥ ಕರ್ಮ ಜನರಿಗೆ ಗೊತ್ತಾಗ್ತದೆ ಅಂತೇಳೋ ಕಾರಣ ನಮ್ಮ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಪ್ರಯತ್ನಗಳು ನೀವು ಮಾಡ್ತಾ ಇದ್ದೀರಿ. ಇತ್ತೀಚೆಗೆ ಪರಿಶಿಷ್ಟ ಜಾತಿಗಳ ಪಂಗಡದ 187 ಕೋಟಿ ಹಣವನ್ನು ನುಂಗಿದ್ದು ಅದರಲ್ಲಿ ಒಂದು ಮಂತ್ರಿ ರಾಜೀನಾಮೆ ಕೊಟ್ಟದ್ದು, ಇನ್ನು 10 ಹಲವಾರು ಕೋಟಿಗಟ್ಟಲೆ ಹಣವನ್ನು ನುಂಗ್ತಾ ಇದ್ದೀರಿ. ಆ ಕೋಟಿಗಟ್ಟಲೆ ಹಣ ನುಂಗುವ ಬದಲು ಈ ಒಂದು ಈ ದರವನ್ನು ಏರಿಸುವಂತ ಕೆಲಸ ಕಾರ್ಯಗಳು ಮಾಡೋದಕ್ಕಿಂತ ಆ ಕೋಟಿಗಟ್ಟಲೆ ಹಣವನ್ನು ನುಂಗ್ತಾ ಇದ್ದೀರಲ್ಲ, ಅದನ್ನಾದ್ರೂ ನುಂಗಿದ ಹಣವನ್ನಾದ್ರೂ ಜನರಿಗೆಲ್ಲ ಒಂದು ಕಡೆ ಅವಕಾಶ ಮಾಡಿಕೊಡಿ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ, ಭಾರತೀಯ ಜನತಾ ಪಾರ್ಟಿ ಇವತ್ತು ಹೇಳಿ ಬಯಸ್ತೇನೆ, ಇವತ್ತು ಇಡೀ ರಾಜ್ಯದಲ್ಲಿ ಬಹಳ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿಜಿಯವರ ನೇತೃತ್ವ ಒಪ್ಪಿಕೊಂಡಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಜನತೆಗೆ ಇಷ್ಟೊಂದು ದೊಡ್ಡ ಹೊಡೆತ ಕೊಟ್ಟಂತ ಕಾಂಗ್ರೆಸ್ ಅನ್ನ ಎಲ್ಲರೂ ಚೀಮಾರಿ ಆಗ್ತಾ ಇದ್ದಾರೆ. ಬ್ರಿಟಿಷರೇ ಯಾವ ರೀತಿಯಲ್ಲಿ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದ್ದು, ಅದೇ ರೀತಿಯಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗರೇ ರಾಜ್ಯ ಬಿಟ್ಟು ತೊಲಗಿ ಅಂತ ಹೇಳುವಂಥ ರೀತಿಯ ವಾತಾವರಣ ಇವತ್ತು ಸ್ಪಷ್ಟವಾಗಿ ಚಿತ್ರಣ ಕಾಣ್ತಾ ಇದೆ ಅಂತ ಹೇಳುವಂಥ ಈ ಒಂದು ವಿಶೇಷವಾದಂಥ ಪ್ರತಿಭಟನಾ ಸಭೆಯಲ್ಲಿ, ಅದರಲ್ಲಿ ಕೂಡ ಜಿಲ್ಲಾಧ್ಯಕ್ಷರ ಮತ್ತು ಸಂಸದರು ಮತ್ತು ಪ್ರಮುಖರ ನೇತೃತ್ವದಲ್ಲಿ ಆ ಒಂದು ಕಾರನ್ನು ಪೆಟ್ರೋಲ್ ಪಂಪ್ ತನಕ ದೂಡಿಕೊಂಡು ಹೋಗಿ ಅಲ್ಲಿ ಸಾರ್ವಜನಿಕರೊಂದಿಗೆ ಹಣವನ್ನು ಪಡ್ಕೊಂಡು ಆ ಹಣದ ಮುಖಾಂತರ ಪೆಟ್ರೋಲ್ ಹಾಕುವಂಥ ವಾತಾವರಣಗಳು ಇವತ್ತು ಸೃಷ್ಟಿ ಆಗ್ತಾ ಇದೆ. ಪ್ರತಿ ಒಂದು ಮಧ್ಯಮ ವರ್ಗದ ಜನರು ಕಣ್ಣೀರಾಗ್ತಾ ಇದ್ದಾರೆ. ಅವರ ಕಣ್ಣೀರು ಒರೆಸುವಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮುಖಾಂತರ ಮಾಡ್ತಾ ಇದೆ ಅಂತ ಹೇಳ್ತಾ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇವತ್ತು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.